ಇಲ್ಲೊಬ್ಬ ಶಾಸಕ ಕ್ಷೇತ್ರದ ಮತದಾರರ ಮತ ಪ್ರೀತಿ ಗಳಿಸಲು ಗ್ರಾಮ ವಾಸ್ತವ್ಯ ಶುರು ಮಾಡಿದ್ದಾರೆ ಹೌದು ಚುನಾವಣೆ ಸಮಯದಲ್ಲಿ ಅಭ್ಯರ್ಥಿಗಳು ಮತದಾರರ ಪ್ರೀತಿಯನ್ನು ಗಳಿಸಲು ಯಾವ ರೀತಿ ಕಸರತ್ತು ಮಾಡ್ತಾರೆ ಎಂಬುದನ್ನು ತಿಳಿಯೋದಕ್ಕೆ ಈ ಸ್ಟೋರಿ ನೋಡಿ ಕೋಲಾರ ಜಿಲ್ಲೆ ಮಾಲೂರು ವಿಧಾನಸಭಾ ಕ್ಷೇತ್ರದ ಹಾಲಿ ಜೆಡಿಎಸ್ ಶಾಸಕ ಮಂಜುನಾಥ್ ಗೌಡ ಗ್ರಾಮ ವಾಸ್ತವ್ಯ ಮೂಲಕ ಮತದಾರರನ್ನ ಸೆಳೆಯಲು ಕಸರತ್ತು ನಡೆಸಿದ್ದಾರೆ ಕ್ಷೇತ್ರದ ಪಂಚಾಯತ್ ಮಟ್ಟದಲ್ಲಿ ಗ್ರಾಮ ವಾಸ್ತವ್ಯ ಮಾಡುತ್ತಿರುವ ಶಾಸಕ ಮಂಜುನಾಥ್ ಗೌಡ ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ಪಂಚಾಯಿತಿ ಮಟ್ಟದಲ್ಲಿ ಪ್ರತಿಯೊಂದು ಗ್ರಾಮಗಳಿಗೂ ಭೇಟಿ ನೀಡಿ ರಾತ್ರಿಯ ವೇಳೆ ಒಂದು ಗ್ರಾಮದಲ್ಲಿ ವಾಸ್ತವ್ಯ ಹೂಡುತ್ತಾರೆ ಗ್ರಾಮದ ಮುಖಂಡರ ಜೊತೆ ಚುನಾವಣೆ ಹಾಗೂ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಹರಟೆ ಹೊಡೆದು ಗ್ರಾಮಸ್ಥರ ಜೊತೆ ಊಟ ಮಾಡಿ ಪಕ್ಷದ ಕಾರ್ಯಕರ್ತರ ಮನೆಯಲ್ಲಿ ಮಲಗಿ ಬೆಳಿಗ್ಗೆ ಎದ್ದು ಇನ್ನೊಂದು ಪಂಚಾಯಿತಿಗೆ ಮತಬೇಟಿಗೆ ತೆರಳುತ್ತಾರೆ ಇನ್ನು ಕಳೆದ ಚುನಾವಣೆಯಲ್ಲಿ ನಾನು ಕೊಟ್ಟ ಭರವಸೆಗಳು ಎಷ್ಟು ಈಡೇರಿದ ಭರವಸೆಗಳು ಯಾವುದು ಕ್ಷೇತ್ರ ಕ್ಷೇತ್ರದಲ್ಲಿ ಆದ ಅಭಿವೃದ್ಧಿ ಕಾರ್ಯಗಳು ಏನು ಇನ್ನು ಮುಂದೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳು ಏನು ಇದರ ಬಗ್ಗೆ ಗ್ರಾಮಸ್ಥರಿಂದ ಮಾಹಿತಿಯನ್ನು ಪಡೆಯಲು ಗ್ರಾಮ ವಾಸ್ತವ್ಯದಿಂದ ಸಹಾಯವಾಗ್ತದೆ ನಾನು ಮಾಡಿರುವ ಅಭಿವೃದ್ಧಿ ಕಾರ್ಯಗಳನ್ನು ಜನರಿಗೆ ಮುಟ್ಟಿಸಲು ಗ್ರಾಮ ವಾಸ್ತವ್ಯ ಒಂದು ವೇದಿಕೆ ಈ ನನ್ನ ಗ್ರಾಮ ವಾಸ್ತವ್ಯ ಚುನಾವಣೆ ಗಿಮಿಕ್ಕಾಗಿ ಮಾಡ್ತಾ ಇಲ್ಲ ಮತದಾರರ ನೈಜ ಸ್ಥಿತಿಯನ್ನು ತಿಳಿಯಲು ಗ್ರಾಮ ವಾಸ್ತವ್ಯ ಮಾಡ್ತಾ ಇದ್ದೇನೆ ಶಾಸಕರಿಗೆ ಗ್ರಾಮ ವಾಸ್ತವ್ಯದಿಂದ ಅಭೂತಪೂರ್ವ ಬೆಂಬಲ ದೊರಕಿದ್ದು ನಾನು ಶಾಸಕನಾಗಿ ಮಾಡಿದ ಅಭಿವೃದ್ಧಿ ಕಾರ್ಯಗಳನ್ನು ಜನರೇ ಹೇಳ್ತಾ ಇದ್ದಾರೆ ಸರ್ಕಾರ ವಿರೋಧ ಪಕ್ಷ ಶಾಸಕ ಎಂದು ಅನುದಾನ ನೀಡುವಲ್ಲಿ ತಾರತಮ್ಯ ಮಾಡಿದರು ಖಾಸಗಿ ಕಂಪನಿಗಳ ಸಹಕಾರದಿಂದ ಕ್ಷೇತ್ರದಲ್ಲಿ ಮಾದರಿ ಬೃಹತ್ ಕ್ರೀಡಾಂಗಣ ಶಾದಿ ಮಹಲ್ ವಾಟರ್ ಪ್ಲಾಂಟ್ ಸೇರಿದಂತೆ ರಸ್ತೆಗಳ ಕಾಮಗಾರಿ ಮಾಡಿ ಜನರ ವಿಶ್ವಾಸ ಗಳಿಸಿದ್ದೇನೆ ಈ ಬಾರಿ ನಮ್ಮ ಕುಮಾರಣ್ಣನ ನೇತೃತ್ವದಲ್ಲಿ ರಾಜ್ಯದಲ್ಲಿ ಜೆಡಿಎಸ್ ಅಧಿಕಾರಕ್ಕೆ ಬರುತ್ತೆ ಬಂದ ತಕ್ಷಣವೇ ಜಿಲ್ಲೆಗೆ ಶಾಶ್ವತ ನೀರಾವರಿ ಯೋಜನೆಯನ್ನು ಕುಮಾರಸ್ವಾಮಿ ಮಾಡಲಿದ್ದಾರೆ ಎಂದರು ಶಾಸಕರು ಐದು ವರ್ಷ ಅಧಿಕಾರ ಪೂರ್ಣವಾಗಿ ಚುನಾವಣೆ ಬಂದಿದೆ ಊರುಗಳಲ್ಲಿ ಒಂದೊಂದು ಪಂಚಾಯತಿಗೆ ಎರಡೆರಡು ಪಂಚಾಯತಿಗೆ ಒಂದೊಂದು ಒಂದೊಂದು ಕಡೆ ಗ್ರಾಮೋತ್ಸವ ಮಾಡ್ತಾಯಿದ್ದಾರೆ ಅವರು ಐದು ವರ್ಷದಲ್ಲಿ ಇಲ್ಲಕ್ಕೆ ಚುನಾವಣೆಗೆ ಬಂದಾಗ ಹಳ್ಳಿಗಳಲ್ಲಿ ಒಂದು ಮಾತು ಹೇಳಿದರು ನಿಮ್ಮ ಹಳ್ಳಿಯಲ್ಲಿ ಏನೇನು ಕೆಲಸ ಬಾಕಿ ಇದೆ ಒಂದು ಪಟ್ಟಿ ಮಾಡ್ಕೊಳ್ರಿ ನನಗೆ ಒಂದು ಅವಕಾಶ ಕೊಡ್ರಿ ಐದು ವರ್ಷದಲ್ಲಿ ನನ್ನ ಕೈಲಿ ಎಷ್ಟು ಮಾಡೋಕ್ಕಾಗುತ್ತೆ ಉಳ್ದಿದ್ದು ಏನು ಮಾ ಆಮೇಲೆ ನೋಡೋಣ ಅಂತ ಹೇಳಿದರು ಈಗ ಐದು ವರ್ಷ ಪೂರ್ಣ ಹಾಕಿ ಇನ್ನೊಂದು ತಿಂಗಳು ಬಾಕಿ ಇದೆ ಚುನಾವಣೆ ಬಂದಿದೆ ಈಗ ಬಂದು ಒಂದೊಂದು ಕಡೆ ಗ್ರಾಮೋತ್ಸವ ಮಾಡ್ತಾಯಿದ್ದಾರೆ ಇಲ್ಲಿ ಗ್ರಾಮೋತ್ಸವ ಮಾಡಿ ಹಳ್ಳಿಗಳಿಗೆ ತಿಳಿಸ್ತಾ ಇದ್ದಾರೆ ಲೀಡರ್ಸ್ ಮುಖಾಂತರ ಒಂದೊಂದು ಹಳ್ಳಿಗೆ ಐವತ್ತು ಜನ ನೂರು ಜನ ಬರ್ತಾರೆ ಬಂದು ಶಾಸಕರ ಜೊತೆ ಕೂತ್ಕೊಂಡು ಏನಪ್ಪ ನಿಮ್ಮ ಐದು ವರ್ಷದಲ್ಲಿ ನಾನು ಹಿಂದಿನ ಎಲೆಕ್ಷನ್ಗೆ ಬಂದಾಗ ನೀವೇನೇನು ಕೇಳಿದಿರಿ ನಿಮ್ಮೂರಿಗೆ ಏನೇನು ಆಗಿದೆ ಇನ್ನೇನೇನು ಬಾಕಿ ಇದೆ ಅಂತ ಕೇಳ್ತಾರೆ ಅವರು ಆಲ್ಮೋಸ್ಟ್ ಏನೇನು ಹೇಳಿದ್ರು ಅದು ಎಪ್ಪತ್ತೈದು ಭಾಗ ಕೆಲಸಗಳ್ ಮುಗ್ದಿದೆ ಇನ್ನೂ ಒಂದು ಇಪ್ಪತ್ತೈದು ಭಾಗ ಕೆಲಸಗಳಿದೆ ಅದನ್ನು ಈ ಸಾರಿ ಪಟ್ಟಿ ಮಾಡಿಕೊಂಡು ನೆಕ್ಸ್ಟ್ ಚುನಾವಣೆ ಆದಮೇಲೆ ಅದು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದೇ ವೇಳೆ ಜೆಡಿಎಸ್ ಮುಖಂಡ ವೆಂಕಟೇಶ್ ಗೌಡ ಮಾತನಾಡಿ ಶಾಸಕರು ಕ್ಷೇತ್ರದಲ್ಲಿ ಮಾಡಿರುವ ಅಭಿವೃದ್ಧಿ ಕಾರ್ಯಗಳು ಗ್ರಾಮ ವಾಸ್ತವ್ಯ ಮೂಲಕ ಸಾರ್ವಜನಿಕರಿಗೆ ಮುಟ್ಟಿಸಲು ಸಾಧ್ಯವಾಗ್ತಾ ಇದೆ ಶಾಸಕರು ಕೈಗೊಂಡ ಅಭಿವೃದ್ಧಿ ಕಾರ್ಯಗಳೇ ಈ ಬಾರಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲುವು ಖಚಿತ ಎಂದು ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳೇ ಶಾಸಕರ ಗೆಲುವಿಗೆ ಸಹಕಾರ ಆಗಲಿದೆ ಅಂತ ಹೇಳಿದ್ರು ಮಾಲೂರು ಕ್ಷೇತ್ರದಲ್ಲಿ ನಾನು ಅಭಿವೃದ್ಧಿ ಕೆಲಸ ಮಾಡಿದರೆ ಮಾತ್ರ ಮತದಾರರು ನನಗೆ ಮತ ನೀಡಲಿ ಎಂದು ಶಾಸಕ ಮಂಜುನಾಥ್ ಗೌಡ ಮಾತನಾಡಿದರು ಗ್ರಾಮ ವಾಸ್ತವ್ಯ ರಾಜಕೀಯ ಗಿಮಿಕೊಂಡು ಘಟಿಸ್ಬೇಕು ಐದು ವರ್ಷ ರಾಜಕಾರಣ ಮಾಡಿ ಒಂದು ಊರಲ್ಲಿ ಹೋಗಿ ಮಲ್ಕೋಬೇಕು ಅಂದರೆ ಘಟಿಸ್ಬೇಕು ಅಲ್ವಾ ಯಾರ ಕೆಲಸ ಮಾಡಿದರೆ ಜನರು ವಿಶ್ವಾಸ ಇದ್ದರೆ ಮಾತ್ರ ಅಲ್ಲಿ ಹೋಗಕ್ಕೆ ಇಲ್ಲಾಂದರೆ ಊರಲ್ಲೆಲ್ಲ ಬಂದು ಜನ ಮುತ್ತಿಗೆ ಹಾಕ್ತಾರೆ ನೀನು ನೀರು ಕೊಡಲಿಲ್ಲ ನೀನು ರೋಡ್ ಕೊಡಲಿಲ್ಲ ಅಂತ ಅದೇನೂ ಇಲ್ಲ ಅದಕ್ಕೆ ವಿಶ್ವಾಸದಿಂದ ಕರೀತಾರೆ ವಾಸ್ತವ್ಯ ಗಿಮಿಕಲ್ಲ ಟೈಮ್ ಸೇವಿಂಗು ಎಲೆಕ್ಷನ್ ಡಿಕ್ಲೇರ್ ಆಗಿರುತ್ತೆ ನೂರು ಕಡೆ ಅಲ್ಲೇ ಊರಲ್ಲಿ ಮಲಗಿದ್ರೆ ಒಂದು ಮೂರು ಊರು ಫಿನಿಷ್ ಮಾಡ್ಬೋದು ಅಲ್ಲಿನ ಸಮಸ್ಯೆಗಳು ಕೇಳ್ಕೊಂಡು ಹೋಗ್ಬೋದು ಬರೋ ಐದು ವರ್ಷಕ್ಕೆ ಪ್ಲ್ಯಾನ್ ಮಾಡ್ಬೋದು ಈ ಪ್ಲ್ಯಾನು ಗೊತ್ತು ಇಲ್ಲ ಬರೀ ರಾಜಕೀಯಕ್ಕೆ ಬಂದು ಎಮ್ ಎಲ್ ಎ ಆಗ್ಬೇಕು ಅನ್ನೋರಿಗೆ ಅವೆಲ್ಲ ಗೊತ್ತಾಗಲ್ಲ ಅಲ್ವಾ ಹಾಂ ಅವ್ರಿಗೇನು ಗೊತ್ತಿರ್ತದೆ ಮುಂದೆ ಫ್ಯೂಚರ್ ಪ್ಲ್ಯಾನ್ ಇಲ್ಲ ಅರ್ಜೆಂಟಾಗಿ ನಾಳೆ ಎಲೆಕ್ಷನ್ ಆಗಬೇಕು ನಾಳೆದು ಎಮ್ ಎಲ್ ಎ ಆಗಬೇಕು ಆಚೆ ನಾಳೆ ದುರಂಕಾರ ಬೀಳ್ಬೇಕು ಇಂಥವ್ರಿಗೇನು ಹೇಳ್ತೀರಿ ಹೇಳೋಕ್ಕಾಗಲ್ಲ ಅಂಥವ್ರಿಗೆಲ್ಲ ನಾವು ಕಮೆಂಟು ಮಾಡೋದು ಬೇಡ ಏನು ಗಿಮಿಕ್ ಇದೆ ಇದರಲ್ಲಿ ಮಾಲೂರಲ್ಲಿ ನನ್ನ ಅಂದ್ಕೊಂಡಿರಲಿಲ್ಲ ಈ ಮಟ್ಟಕ್ಕೆ ಎಲೆಕ್ಷನ್ ನಡೆಯುತ್ತೆ ಇಷ್ಟು ಜನ ನನಗೆ ಸಪೋರ್ಟಿಗೆ ನಿಲ್ತಾರೆ ಅಂತ ಒಂದು ಲಕ್ಷ ಓಟ್ರು ರೀಚ್ ಮಾಡಬೇಕು ಅನ್ನೋದು ನಮ್ಮ ಗುರಿ ಕಾಂಗ್ರೆಸ್ಸು ಬಿ ಜೆ ಪಿಯವರು ಇಷ್ಟರ ತಗೊಳ್ಳಿ ನಮಗೇಮು ಒಂದು ಲಕ್ಷ ಓಟು ನಮ್ಮ ಮಾಲ್ವ್ ತಗೋಬೇಕು ಅನ್ನೋದು ಕ್ಷೇತ್ರದ ಜನತೆ ಕೇಳೋದು ಇಷ್ಟೇ ನಾನು ನನಗೆ ಓಟ್ ವೋಟ್ ಓಟ್ ಕೊಡ್ರಿ ಅಂತ ನಾನು ಕೇಳ್ತಾ ಇರಲಿಲ್ಲ ನಾನು ಎಮ್ ಎಲ್ ಕೆ ಎಲೆಕ್ಷನ್ಗೆ ನಾಲ್ಕು ಜನ ಐದು ಜನ ಎಲೆಕ್ಷನ್ಗೆ ನಿಲ್ತೀವಿ ಅದರಲ್ಲಿ ಯಾರು ಯೋಗ್ಯತೆ ಇದೆ ಮಾಲೂರನ್ನ ನಡ್ಸ್ಕೊಂಡು ಹೋಗ್ಲಿಕ್ಕೆ ಡಿಸೈಡ್ ಮಾಡಿ ಓಟ್ ಮಾಡಲಿ ಬೆಟ್ಟಪ್ಪ ಜನತಾ ಟಿ ಕೋಲಾರ